ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆ ನಡೆಯುತ್ತಿರುವ ಬೆನ್ನಲ್ಲೇ ಸ್ವತಃ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಪ್ರಯಾಣಿಕರನ್ನು ಕರೆದು ಬಸ್ನಲ್ಲಿ ಕೂಡಿಸಿದ್ದ ಘಟನೆ ನಡೆಯಿತು. ಹಳೆ ಬಸ್ ನಿಲ್ದಾಣದಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಹುಬ್ಬಳ್ಳಿ ಧಾರವಾಡ ಬಸ್ ಸಂಚಾರ ಆರಂಭಗೊಳಿಸಿದರು. ಈ ಸಮಯದಲ್ಲಿ ಮಾಸ್ಕ್ ಹಾಕಿಕೊಳ್ಳದ ಪ್ರಯಾಣಿಕರಿಗೆ ಸ್ವತಃ ಜಿಲ್ಲಾಧಿಕಾರಿಗಳು ಮಾಸ್ಕ್ ವಿತರಣೆ ಮಾಡಿದ್ದು ಕಂಡುಬಂದಿತು. ಇವತ್ತಿನ ದಿನ ಸೋಮವಾರ ಎಲ್ಲ KSRTC ನಾರ್ತ್ ವೆಸ್ಟ್ KSRTC ಮತ್ತು ನಗರ ಸಾರಿಗೆ ಸಂಸ್ಥೆ ಎಲ್ಲ ಬಸ್ಸುಗಳು ನಾರ್ಮಲ್ಲಾಗಿ ಕಾರ್ಯನಿರ್ವಹಿಸ್ತವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಖುದ್ದು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಖುದ್ದು ಮಾತಾಡಿ ಹೇಳಿದ್ದಾರೆ, ಇವತ್ತಿನಿಂದ ಎಲ್ಲ ಯಾವ ಸಾರ್ವಜನಿಕರಿಗೂ ಪ್ರಯಾಣಿಕರಿಗೂ ತೊಂದರೆ ಆಗದಂತೆ ಎಲ್ಲ ಸರ್ವಿಸಸ್ಸು ಶುರು ಆಗಬೇಕು ಅಂತ ಹೇಳಿದ್ದಾರೆ. ಸೊ ಬೆಳಗ್ಗೆಯಿಂದನೇ ನಮ್ಮ ಪೊಲೀಸ್ ತಂಡ ಮತ್ತು ನಮ್ಮ ರೆವಿನ್ಯೂ ಇಲಾಖೆ KSRTCದವರು ಕೂಡ ಈಗಾಗಲೇ ನಾವು 10ಕ್ಕಿಂತ ಜಾಸ್ತಿ ಬಸ್ಸಸ್ಸನ್ನು ಬಿಟ್ಟಿದ್ದೇವೆ. ಮತ್ತು ಈಗ ನಗರ ಸಾರಿಗೆ ಸಂಸ್ಥೆ ಕೂಡ ನಗರ ಸಾರಿಗೆನೂ ಶುರು ಆಗಿದೆ. ಬೇರೆದು ಕೂಡ ಈಗ ಶುರು ಆಲ್ರೆಡಿ ಆಗಿದೆ, ಇನ್ನೂ ಜಾಸ್ತಿ ನಂಬರ್ಸಲ್ಲಿ ಇನ್ನು ಮುಂದೆ ಶುರು ಆಗುತ್ತೆ. ಹೆಂಗೆ ಟೈಮು ಇದು ಆಗುತ್ತೆ ಎಲ್ಲನೂ ಕೂಡ ಇವತ್ತು 100% ನಾರ್ಮಲ್ಸಿಗೆ ಇವತ್ತು ಬರುತ್ತೆ. ಯಾರಿಗೂ ಕೂಡ ತೊಂದರೆ ಆಗಲ್ಲ, ಇವತ್ತಿನಿಂದ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಸಿಬ್ಬಂದಿಗಳು ಒಬ್ಬರೊಬ್ಬರಾಗಿ ಬರ್ತಾ ಇದ್ದಾರೆ, 10 ಗಂಟೆನಷ್ಟಿಗೆ ಎಲ್ಲರೂ ಬಂದಿರ್ತಾರೆ. ಈಗಾಗಲೇ ಯಶ್ಮಾ ಜಾರಿ ಆಗಿದೆ, ಯಶ್ಮಾ ಜಾರಿ ಆಗಿದೆ. ಯಾರೇ ಅದಕ್ಕೆ ಅಡೆತಡೆ ಉಂಟು ಮಾಡ್ತಾರೆ ಅವ್ರ ವಿರುದ್ಧ ನಾವು ತುಂಬ ಕಠಿಣವಾದ ಕಾನೂನು ಕ್ರಮವನ್ನು ನಾವು ತಗೋತೇವೆ. ಯಶ್ಮಾ ಅಪ್ಲೈ ಆಗುತ್ತೆ, ಯಶ್ಮಾ ಆಲ್ರೆಡಿ ಜಾರಿ ಇದೆ, 30ನೇ ತಾರೀಕುವರೆಗೂ ಆಲ್ರೆಡಿ ಆದೇಶ ಕೂಡ ಇದೆ. ಸೊ ಯಾರಾದರೂ ಬಸ್ ಸಂಚಾರಕ್ಕೆ ಅಡೆತಡೆಯನ್ನು ಉಂತಡೆ ಮಾಡಿದರೆ ಅವರಿಗೆ ನಾವು ಕಠಿಣವಾದ ಕಾನೂನು ಕ್ರಮನ ತಗೋತೇವೆ. ಇಲ್ಲ ಇಲ್ಲ, ಆ ಥರದ್ದು ಪ್ರಯಾಣಿಕರು ಯಾರ್ಯಾರು ವೇಟ್ ಮಾಡ್ತಾ ಇದ್ರು ಯಾರಿಗೂ ಸಮಸ್ಯೆ ಆಗದ ಹಾಗೆ ನಾವು ಬಸ್ಸಸ್ ಅನ್ನ ಅರೇಂಜ್ ಮಾಡಿ ಬಿಟ್ಟಿದ್ದೇವೆ. ಹಾ, ಇವನ್ ಪ್ರೈವೇಟ್ ಬಸ್ಸಸ್ ಕೂಡ ನಾವು ಮಾಡಿ ಕಳಿಸಬಹುದು. ಬಟ್ ಈಗಾಗಲೇ 10 ಬಸ್ಸಸ್ ಹೋಗಿದೆ, ಈಗ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಡ್ಯೂಟಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ 100% ಇದನ್ನು ಶುರು ಆಗುತ್ತೆ, ನಾರ್ಮಲ್ಸಿಗೆ ಬರುತ್ತೆ, ಯಾವ ಪ್ರಯಾಣಿಕರಿಗೂ ಕೂಡ ಸಮಸ್ಯೆ ಆಗಲ್ಲ. 100% ನಾರ್ಮಲ್ಗೆ ಬಂದು ಬಿಡುತ್ತೆ. ಆ ಒಂದು ಇದು ಆಪ್ಷನ್ ನಮಗೆ ಬೇಕೇ ಆಗೋದಿಲ್ಲ, ಆ ಥರ ಏನಾದರೂ ಬೇಕಾಯ್ತಾರೆ ಅದನ್ನು ಕೂಡ ನಾವು ಬಳಸ್ಕೋಬಹುದು. ಖುದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಾನಿಟರ್ ಮಾಡ್ತಾ ಇದ್ದಾರೆ, ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ಮಾನಿಟರ್ ಮಾಡ್ತೀವಿ. ಯಾವ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗದಂತೆ ಇವತ್ತು ಯಾರಿಗೂ ತೊಂದರೆ ಆಗಲ್ಲ. ಇದು ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ, ನಿನ್ನೆ ಆಗಿತ್ತು, ಇವತ್ತು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ. ಬಟ್ ನಾವು ಇದೇನು ಪ್ರಯಾಣಿಕರಿಗೆ ಸಮಸ್ಯೆ ಆಗದಂಗೆ ಎಲ್ಲರಿಗೂ ಕೂಡ ನಾವು ಬಸ್ ಸೌಲಭ್ಯವನ್ನು ಇವತ್ತು ಕಲ್ಪಿಸ್ತೇವೆ.